ಇಂದ್ರಿಯಗಳ ನಿಯಂತ್ರಣ ಮತ್ತು ಸಹಕಾರ ಮಾನವನ ಕಣ್ಣು ಯಾವ ರೀತಿ ಕೆಲಸ ಮಾಡುತ್ತದೆ ಮಾನವನ ಕಣ್ಣನ್ನು ಕ್ಯಾಮರಾಗೆ ಹೋಲಿಸಬಹುದು ಇದು ಪರಿಸರದ ಚಿತ್ರವನ್ನು ರಚಿಸಲು ಬೆಳಕನ್ನು ಕಲೆ ಹಾಕುತ್ತದೆ ಕೇಂದ್ರೀಕರಿಸುತ್ತದೆ ಮತ್ತು ಒಂದು ಮಸೂರದ ಮೂಲಕ ಪ್ರಸಾರ ಮಾಡುತ್ತದೆ ಕ್ಯಾಮರಾದಲ್ಲಿ ಚಿತ್ರವು ಒಂದು ಫಿಲ್ಮ್ ಮೇಲೆ ರಚಿಸಲಾಗುತ್ತದೆ ಕಣ್ಣಿನಲ್ಲಿ ಚಿತ್ರವು ಕಣ್ಣಿನ ಹಿಂದೆ ಬೆಳಕಿಗೆ ಸ್ಪಂದಿಸುವ ಕೋಶಗಳೊಂದಿಗೆ ತೆಳುವಾದ ಹಾಳೆಯಂತಿರುವ ರೆಟಿನಾ ಮೇಲೆ ರಚಿಸಲಾಗುತ್ತದೆ ಕಣ್ಣಿನ ಮಸೂರ ಕಣ್ಣಿನ ಮುಂದಿನ ಭಾಗದಲ್ಲಿ ಒಂದು ಸ್ವಚ್ಛ ಪಾರದರ್ಶಕ ಹೊದಿಕೆ ಇದೆ ಕಾರ್ನಿಯಾ ರೆಟಿನಾ ಮೇಲೆ ಬೆಳಕು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ರೆಟಿನಾದ ನರಕೋಶಗಳಿಂದ ಹಿಂದೆ ವಿಸ್ತರಿಸುವ ನರತಂತುಗಳು ರೆಟಿನಾದ ಹಿಂದೆ ಒಗ್ಗೂಡಿ ಚಾಕ್ಷುಷ ನರ ರೂಪಿಸಲಾಗುತ್ತದೆ ಇದು ಕಣ್ಣಿನ ಮೆದುಳಿನೊಂದಿಗೆ ಸಂಪರ್ಕ ಮಾಡಲು ನರತಂತುಗಳ ಒಂದು ಕೇಬಲ್ ರೆಟಿನಾ ಮೇಲೆ ಮೂಡುವ ಪ್ರತಿಬಿಂಬವು ತಲೆಕೆಳಕಾಗಿರುತ್ತದೆ ಇಲ್ಲಿ ರೆಟಿನಾದ ಜೀವಕೋಶಗಳು ಬೆಳಕಿನ ರಾಸಾಯನಿಕ ಪ್ರತಿಕ್ರಿಯೆಗಳಿಂದಾಗಿ ಪ್ರಚೋದಿಸಲ್ಪಡುತ್ತವೆ ವಿದ್ಯುತ್ ಸಂವೇದನೆಗೊಳಗಾದಾಗ ಈ ಬೆಳಕಿನ ಕಿರಣಗಳು ಚಾಕ್ಷ ನರದ ಮೂಲಕ ಮೆದುಳಿಗೆ ವರ್ಗಾವಣೆಯಾಗುತ್ತದೆ ಮೆದುಳು ತಲೆಕೆಳಕಾದ ಪ್ರತಿಬಿಂಬವನ್ನು ಸರಿಯಾಗಿ ಗ್ರಹಿಸುತ್ತದೆ ಚಾಕ್ಷುಷ ನರ ಮೆದುಳಿಗೆ ಸಂದೇಶಗಳನ್ನು ರವಾನಿಸುತ್ತದೆ ಮಾನವನ ಕಣ್ಣು ಕ್ಯಾಮರಾದಂತೆ ಲೆನ್ಸ್ ಮೂಲಕ ಪ್ರವೇಶಿಸಿದ ವಿವಿಧ ಬೆಳಕಿನ ಸನ್ನಿವೇಶಗಳ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಹಾಗಾದರೆ ಕಣ್ಣು ಯಾವ ರೀತಿ ನೋಡುತ್ತದೆ ನಾವು ನೋಡುತ್ತಿರುವ ವಸ್ತುವಿನಿಂದ ಬೆಳಕು ಪ್ರತಿಫಲಿಸುತ್ತದೆ ಕಣ್ಣಿನ ಮುಂದೆ ಇರುವ ಕಾರ್ನಿಯಾದಿಂದ ಬೆಳಕಿನ ಕಿರಣಗಳು ಕಣ್ಣನ್ನು ಪ್ರವೇಶಿಸುತ್ತವೆ ಬೆಳಕು ನೀರಿನಂತಹ ಅಂದರೆ ಆಕ್ವಿಯಸ್ ಹ್ಯೂಮರ್ ಮೂಲಕ ಪ್ಯೂಪಿಲ್ನಿಂದ ಮಸೂರವನ್ನು ಸೇರುತ್ತದೆ ಕಣ್ಣಿನ ಹಿಂದಿನ ಭಾಗದಲ್ಲಿರುವ ರೆಟಿನಾ ಮೇಲೆ ಕೇಂದ್ರೀಕರಿಸುವಂತೆ ಬೆಳಕನ್ನು ಬಾಗಿಸಲು ತನ್ನ ದಪ್ಪವನ್ನು ಮಸೂರೆ ಬದಲಾಯಿಸಲಾಗುವುದು ರೆಟಿನಾ ಸೇರುವ ಹಾದಿಯಲ್ಲಿ ವಿಟ್ರಿಯಸ್ ಹ್ಯೂಮರ್ ಎನ್ನುವ ಒಂದು ಪಾರದರ್ಶಕವಾದ ದ್ರವವಿದೆ ಈ ವಿಟ್ರಿಯಸ್ ಹೂಮರ್ ಕಣ್ಣಿನ ಗುಡ್ಡವನ್ನು ಆವರಿಸಿರುತ್ತದೆ ಅದರ ಆಕಾರವನ್ನು ಕಾಪಾಡಿಕೊಳ್ಳುತ್ತದೆ ಬೆಳಕು ಕಣ್ಣಿನ ಹಿಂಭಾಗದ ರೆಟಿನಾ ಮೇಲೆ ಕೇಂದ್ರೀಕರಿಸುತ್ತದೆ ಬೆಳಕನ್ನು ವಿದ್ಯುತ್ ಪ್ರಚೋದನೆಗಳಾಗಿ ರೆಟಿನಾ ಪರಿವರ್ತಿಸುತ್ತದೆ ನಂತರ ಇವು ಆಪ್ಟಿಕ್ ನರದಿಂದ ಮೆದುಳಿಗೆ ತಲುಪುತ್ತದೆ ಮೆದುಳಿನಲ್ಲಿರುವ ದೃಗ್ಗೋಚರದ ಕಾರ್ಟೆಕ್ಸ್ ಈ ಪ್ರಚೋದನೆಗಳನ್ನು ಅರ್ಥೈಸುತ್ತದೆ ಎರಡು ಜನರು ಸೋಫಾದಲ್ಲಿ ನಿಮ್ಮ ಮುಂದೆ ಕುಳಿತುಕೊಂಡಿರುವ ಸನ್ನಿವೇಶವನ್ನು ಕಲ್ಪಿಸೋಣ ನೀವು ವ್ಯಕ್ತಿ ಎ ನೇರವಾಗಿ ನೋಡಿದರೆ ನಿಮ್ಮ ಕಣ್ಣಿನ ಮಧ್ಯಭಾಗದಿಂದ ಅವನ ತಲೆ ಮತ್ತು ಮುಖದ ಸ್ಪಷ್ಟ ನೋಟ ದೊರಕುತ್ತದೆ ಬಹುಶಃ ಅವನು ಕಂದು ಬಣ್ಣದ ಕಣ್ಣು ಮತ್ತು ಕಪ್ಪು ಕೂದಲನ್ನು ಹೊಂದಿರಬಹುದು ಅದೇ ಸಮಯದಲ್ಲಿ ವ್ಯಕ್ತಿ ಬಿಯು ವ್ಯಕ್ತಿ ಎಯ ಪಕ್ಕದಲ್ಲಿ ಕೂತುಕೊಂಡಿರುವುದು ಅರಿವಾಗಬಹುದು ಆದಾಗ್ಯೂ ನೀವು ಅವನ ಮುಖದ ಮೇಲೆ ಅದೇ ಪ್ರಮಾಣದ ವಿವರವನ್ನು ನೋಡಲು ಸಾಧ್ಯವಿಲ್ಲ ಉದಾಹರಣೆಗೆ ನೀವು ವ್ಯಕ್ತಿ ಬೀಯ ಕಣ್ಣನ್ನು ನೋಡಿದಾಗ ನಿಮಗೆ ಒಂದು ಕಪ್ಪು ವಸ್ತುವನ್ನು ಮಾತ್ರ ನೋಡುತ್ತೀರಿ ಬಿ ವ್ಯಕ್ತಿಯನ್ನು ನೋಡಲು ರೆಟಿನಾದ ಹೊರಭಾಗದಲ್ಲಿ ಅಂದರೆ ಉಳಿದ ಭಾಗದಲ್ಲಿ ಬಳಸುತ್ತಿದ್ದೀರಿ ಮಧ್ಯದಲ್ಲಿ ಸ್ಫುಟವಾಗಿ ನೋಡುವುದು ಮತ್ತು ಹೊರಭಾಗದಲ್ಲಿ ಮಸುಕಾಗಿ ನೋಡುವುದನ್ನು ಸಾಮಾನ್ಯ ದೃಷ್ಟಿ ಎಂದು ಪರಿಗಣಿಸಲಾಗುತ್ತದೆ